ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಇದೇನಿದು ಮತ್ತೆ ಜೋಡಿಸ್ತಾ ಇದೀಯಾ? ಏನಿಲ್ಲವಿ, ಇದು ಎರಡು ಗೊಂಬೆ ಮಾತ್ರ ಬ್ಯಾರೆ ಬೇರೆ ಇತ್ತು, ಅದಕ್ಕೆ ಒಟ್ಟಿಗೆ ಮಡಗ್ತೀವಿ. ನೀನ್ ಆಸೆ ಪಡ್ತಿರೋದು ನಿನಗೆ ಸಿಗೋದು ಕಷ್ಟ ಇದೆ ಮಗಳೇ. ಅವ್ವ ಫೋನ್ ಮಾಡ್ತಿದ್ದಾಳೆ. ಹಲೋ ಅವ್ವ, ನಾನೇ ಫೋನ್ ಮಾಡೋಣ ಅನ್ಕೊಂಡೆ. ಎಲ್ಲಿದ್ಯಾ, ಹೋಗಿ ತಲುಪಿದ್ಯಾ? ಇಲ್ಲವ್ವ, ಇನ್ನು 4-5 ಗಂಟೆ ಆಯ್ತದೆ. ನಾನ್ ಬಿರ್ಬಿರ್ ನಡೆದ್ರು ನಮ್ ಶಾಂತ ನಡೀಬೇಕಲ್ಲ. ಅಯ್ಯೋ, ಪುಟ್ಟಕ್ಕನ ವೇಗಕ್ಕೆ ನನ್ ಕೈಲಿ ನಡೆಯಕ್ ಆಗಕ್ಕಿಲ್ಲ ತಾಯಿ. ವಯಸ್ಸಾಯ್ತು ಅಂತ ನಾನು ಅವ್ವಂಗ್ ಹೇಳ್ತಿದ್ದೆ, ಆದ್ರೆ ಇನ್ಮೇಲಿಂದ ನೀನ್ ಹೋಗೋದ್ ನಿಲ್ಸ್ಬೇಕು ಶಾಂತಕ್ಕ. ಸರಿ ಕಣವ್ವ, ಸುಮಾ ಕಾಲೇಜಿಂದ ಬಂದ್ಲೇ? ಇನ್ನು ಇಲ್ಲವ, ನಾನು ಅಕ್ಕ ಗೊಂಬೆ ಎಲ್ಲ ಕೂಡಿಸ್ತಿದ್ವಿ, ಸಾಯಂಕಾಲ ಪೂಜೆಗೆ ತಯಾರಿ ಮಾಡ್ಕೋತಿದ್ವಿ. ಸರಿ ಕಣವ್ವ, ನನ್ ಮುಂಜಾನೆ ದರ್ಶನ ಮುಗಿಸ್ಕೊಂಡು ಬರ್ತೀನಿ. ಹುಷಾರು? ಹಾಂವ, ಬಾಯ್. ಸುಮಾ ಬಂದ್ಯಾ? ಈಗ ತಾನೆ ಅವ್ವ ಕಾಲ್ ಮಾಡಿದ್ಲು. ಹೋಗ್ ಸೇರಿದ್ರಂತ? ಇಲ್ವಂತೆ. ಏಯ್, ಕಾಲ್ ನಡ್ಗೆಲ್ ಹೋಗಿರೋದು ಅವ್ವ, ನೀನ್ ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ? ಹಾಸ್ಪಿಟ್ಲಿಗೆ ಹೋಗ್ ಬಂದೆ ಅಕ್ಕ. ಹಾಸ್ಪಿಟಲ್ಗ ಯಾಕೆ? ಯಾಕೆ ಏನಾಯ್ತವಿ? ನಂಗಲ್ಲ, ನನ್ ತಮ್ಮಂಗೆ. ಏನೋ ಮೈಗೊಸಿ ಏನೋ ಅಂತಾರ, ಅದೇ ಯಾಕವಿ? ಏನಾರು ಸೇವೆಗೆ ಮಾಡ್ತೀಯ ಹೆಂಗೆ? ಫೋನ್ ಮಾಡಿ ಹೇಳೋದಲ್ವೇನೆ ನಾನು ಬರ್ತಿದ್ದೆ. ಅಯ್ಯೋ, ಅಷ್ಟೇನ್ ಸೀರಿಯಸ್ ಇರ್ಲಿಲ್ಲ ಅಕ್ಕ, ನಾನೇ ನಿಭಾಯಿಸ್ದೆ. ಅಕ್ಕ ತುಂಬಾ ಹಶ್ವಾಗ್ತಿದೆ, ಏನಾದ್ರೂ ತಿನ್ನಕ್ಕಿದ್ರೆ ಕೊಡು. ಸರಿ ಇರವಿ, ನಾನು ಹೋಗಿ ಏನಾದ್ರೂ ತಿನ್ನಕ್ ತಗೊಂಬತ್ತೀನಿ, ನಿನ್ನ ಅಷ್ಟಾಗ ಹೋಗಿ ರೆಡಿ ಆಗು. ಸುಮಾ, ಆ ಮುರಳಿ ಸರ್ ಇದಾರಲ್ಲ, ಅವರು ಹೇಗೆ ಕಾಲೇಜಲ್ಲಿ ನೆಟ್ಟಿಗಿರ್ತಾರ? ನೆಟ್ಟಿಗಿರ್ತಾರಾನ? ಯಾಕಕ್ಕ? ಸುಮ್ಮನೆ ಕೇಳಿದೆ. ಅವ್ರ ಮೇಲೆ ಕಾಲೇಜಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ವಾ? ಟೀ ಜಾಸ್ತಿ ಕುಡಿಬೇಡಿ, ಆಸಿಡಿಟಿ ಆಯ್ತದೆ. ನನ್ನ ಲಾಭಕ್ಕೆ ಆರೋಗ್ಯ ಕೆಡಿಸೋಕೆ ನನಗೆ ಇಷ್ಟ ಇಲ್ಲ. ಬಿಸ್ನೆಸ್ ಮ್ಯಾಗ್ನೆಟ್ ಬಚ್ಚನ್ ಅವರೇ, ಅಣ್ಣ ಸೇನೆ ಯಜ್ಞಲ್ಲಿದ್ದಾಗ ಮಧ್ಯೆ ಮಾತಾಡಿಸ್ಬಾರ್ದು, ಟೀ ಕೊಡೋದು ನಿಲ್ಸಬಾರ್ದು ಅಂತ ಗೊತ್ತಿಲ್ವಾ? ಹೋಗ್ಲಾ, ಟೀ ತಕಬಾ. ಏಯ್ ಬೇಡ ಅಣ್ಣ. ಈಗಾದ್ರೂ ಹೇಳ್ತೀಯಾ ವಿಷಯ ಅಂತ? ಟೆನ್ಷನ್ ಅಲ್ಲಿ ಯಾಕಿದೀಯ? ಸಂತೋಷ ಸಂಕಟ ಎರಡು ಒಟ್ಟೊಟ್ಟಿಗೆ ಬಂದಿದ್ದೆ ಕಂಡ್ರಲ್ಲ. ಸಂತೋಷದ ವಿಷಯ ಏನ್ ಹೇಳೋಣ? ಬೇಡ ಬೇಡ, ಮೊದ್ಲು ಸಂಕಟ ಹೇಳೋಣ, ಆಮೇಲ್ ಸಂತೋಷ ಹೇಳು. ನೀನ್ ತಾವ್ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನಮ್ ಭಾವ ಸಿಕ್ತ. ಹಾಗಾದ್ರೆ ಇದು ಪಕ್ಕ ಸಂಕಟವೇ. ಹಂಗಾರೆ ಸಂತೋಷ ಮುರಳಿ ಮೇಷ್ ಅವನಲ್ಲ, ಅವನು ಸ್ನೇಹಿಂಗ್ ಲೆಟರ್ ಕೊಟ್ಟು ನಿಮ್ ತಾವ್ ಸಪ್ರೇಟ್ ಆಗಿ ಮಾತಾಡ್ಬೇಕಂತ ಬರ್ದಿದ್ದ ಅಂತ. ಮೇಷ್ಟ್ರು ನನ್ನ ಮಗನಿಗೆ ಏಟ್ ಧೈರ್ಯ ಇದ್ರಿ ಹಿಂಗಂತ ಅವನೇ, ಅವನ್ನ ಸುಮ್ಕೆ ಬಿಡಕ್ಕಿಲ್ಲ. ಲೇ ಹುಲಿ, ಹಗಲೊತ್ತು ಎಣ್ಣೆ ಹೊಡೆದ ಸ್ಯಾನೆ ದಿವಸ ಆಗಿತ್ತಕಲ್ಲ, ಕೊಡ್ಲ ಬಾಟ್ಲು ಎತ್ತ ಮಚ್ಚು. ಸಮಾಧಾನ ಮಾಡ್ಕಲ್ಲ ಆಗಕ್ಕಿಲ್ಲ ಅಣ್ಣ, ಇದನ್ನ ಕೇಳ್ಕೊಂಡು ನನ್ನ ಕೈಯಿಂದ ಸುಮ್ಕೆ ಇರಕ್ ಆಗಕ್ಕಿಲ್ಲ. ಅಯ್ಯೋ ಸ್ವಲ್ಪ ಸುಮ್ನೆ ಇರ್ತೀಯ ಮಾರ, ಬೊಬ್ಬೆ ಹಾಕಿ ಸಾಯ್ತೀಯ ಇಲ್ಲಿ. ಏಯ್ ಹೆಂಗ ಸುಮ್ಕಿರ್ಲಿ, ನೀ ಊಟದಲ್ಲಿ ಉಪ್ಪು ತಿನ್ನಕ್ಕಿಲ್ವಾ? ಬಚ್ಚನೋ ನಾಳೆಯಿಂದ ಟೀಗೆ ಅವನಿಗೆ ಉಪ್ಪು ಕೊಡ್ಲಾ? ಆ ಹುಲಿಗೆ ರೋಷನೆ ಇಲ್ಲ. ಮೇಷ್ಟ್ರು ಅತ್ತಿಗೆ ಲವ್ ಲೆಟರ್ ಕೊಟ್ಟವನೇ, ಅವನ ಕೈ ಕಡಿತೀನಿ. ಅಪ್ಪಿ ಲಾಲ ಗೂಳಿ ಗಜೆಗೆಲ್ಲ ಫೋನ್ ಮಾಡಿಲ್ಲ. ಸ್ವಲ್ಪ ಸುಮ್ನೆ ಮಾರ, ಕುಸಂಟಿಗೆ ಮಾಡಿತೇನೆ ಅಣ್ಣ. ಏನು ಖುಷಿಯ ವಿಚಾರ ಉಂಟಂತ ಹೇಳಿದಾನೆ, ಸ್ವಲ್ಪ ಕೇಳು ಅದನ್ನ.
ಅಣ್ಣ ಅಣ್ಣ, ಇದನ್ನ ನೀನು ಸಂತೋಷ ಸುದ್ದಿ ಅಂತ ಹೇಳ್ದ? ಇಲ್ಲ 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 ಇಲ್ಲ, ಭಾವ ಸಿಕ್ಕಿದ್ದು ಸಂತೋಷ ಅಂತ ಹೇಳ್ತಿದ್ದಿ. ಈ ನನ್ನ ಮಗಂದೇ ಸಂತ ಅಂತ ಹೇಳಕ್ ಬರ್ತಿದ್ದಿ ಅಲ್ವಣ? ಇಲ್ಲ ಕಲ, ಇದನ್ನೇ ಸಂತೋಷ ಅಂತ ಹೇಳಿದ್ದು. ಅಣ್ಣ, ಅಪ್ಪಿತಪ್ಪೇನ ತೆಗಮೇತದ ಹೆಂಗೆ? ಏಯ್ ಸುಮ್ಕಿರ್ಲ, ಮೊದಲು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಆ ಮೇಸ್ಟರ್ ಲೆಟರ್ ಕೊಟ್ಟನಲ್ಲ, ಅದೊಂದು ಸ್ನೇಹ ಬರ್ದಿಲ್ಲ, ಅವ್ರ ಅಕ್ಕನಿಗೆ ಬರ್ದಿರೋದು. ಈಟ್ ದಿವಸ ಅವಯ್ಯ ಸ್ನೇಹಿಂದ ಬಿದ್ದೋನಂತಲ್ವ ನಾವು ಅನ್ಕೊಂಡಿದ್ದು. ಇಲ್ಲ ಕಂಡ್ರಲ್ಲ, ಅವನು ಸಹನನ್ನ ಇಷ್ಟಪಡ್ತಾವನಂತೆ. ಒಟ್ಟಾರೆ ಇದು ನಮ್ಗೆ ಒಳ್ಳೇದಾ ಕೆಟ್ಟದಂತ ಗೊತ್ತಾಗ್ತಿಲ್ಲಣ್ಣ. ಎಳ್ಳುವೆ ಸದ್ಯಕ್ಕೆ ಸ್ನೇಹಿಂಗೆ ಮೇಸ್ಟ್ ಮೇಕೆ ಶಾನೆ ಅಂದ್ರೆ ಶಾನೆ ಕೊಪ್ಪದಗೊಳ್ಳೆ. ಅವನೇನ ಎಳ್ ಮಾತು ಎಕ್ಸ್ಟ್ರಾ ಮಾತಾಡಿದ್ರು ಈಳಿಗೆ ಮಣ್ಣೆಯ. ಆದ್ರೆ ಇದ್ರ ಇನ್ನೊಂದು ಇಸೆ ಐತಕಲ್ಲ, ಈ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ಸ್ನೇಹಿಂಗೆ ಪ್ರೀತಿ ಮಾಡೋರೆಲ್ಲ ಕೆಟ್ಟ ನನ್ನ ಮಕ್ಕಳ ಅನ್ನೋ ಅಭಿಪ್ರಾಯ ಬಂದ್ಬಿಟ್ಟಿದೆ. ದಿನ ಮೆಸ್ಗೆ ಹೋಗಿ ಊಟ ಮಾಡಿ ನಮ್ಗೆ ಹೆಂಗ್ ಮಾಡ್ಬಿಟ್ಟಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟವಳೆ. ಹೌದಾ? ಹಂಗಾರೆ ಮುಂದೆ ನೀನ್ ಅತಿಗೆ ಪ್ರೀತಿ ಒಳಕ್ ಹೋದ್ರುವೆ ಅತಿಗೆ ಕೋಪ ಮಾಡ್ಕತ್ತಾರೆ. ಅದಕ್ಕೆ ನಾವೀಗ ಮುರುಳಿ ಪ್ರೀತಿಗೆ ಸಹಾಯ ಮಾಡ್ಬೇಕು. ಅದು ಯಾಕಣ? ಅವನ್ ಪ್ರೀತಿಗೆ ಸಹಾಯ ಮಾಡಿ ಅವನ್ ಸಹನನ್ ಮದ್ವೆ ಆಗೋದ್ರೆ ಸ್ನೇಹಿಂಗೆ ಪ್ರೀತಿ ಮಾಡೋರ ಮೇಲೆ ಇರೋ ಅಭಿಪ್ರಾಯ ಬದ್ಲಾಯ್ತದೆ. ಅಣ್ಣ, ಆ ಮೇಸ್ಟ್ರಿ ಏನಾನ ಸುಮ್ಕೆ ಟೈಮ್ ಪಾಸ್ಗೆ ಸಿಗೋಸ್ತಿರ ಖುಷಿ ಸಿಗ್ಲಿ ಅಂತ ಸಹನ ಹಿಂದೆ ಬಿದ್ದವನ ಹೆಂಗೆ? ಹಂಗೇನ ಇದ್ರೆ ನಾನೇ ಊತಾಕ್ತೀನಿ. ಮೊದ್ಲು ಅವನ್ನ ಹುಡುಕಿ ಅವಂತ ಮಾತಾಡಿ ಏನೇನಾಗೈತೆ ಏನಾಗ್ಬೇಕು ಅಂತ ತಿಳ್ಕೊಳಮ್ಮ. ಬಂದ್ರಲ್ಲ ಅಡ, ಹಂಗಾದ್ರೆ ನಿನ್ ಟಿಎಂಡಿ ಅಲ್ಲಿಗೆ ಶಿಫ್ಟ್ ಮಾಡೋಣ. ಸದ್ಯಕ್ಕೆ ನೀನ್ ಇಲ್ಲೇ ಇರು, ಬೇಕಾದಾಗ ಹೇಳ್ತೀನಿ. ಇದ್ಯಾಕಕ್ಕ ದಿಢೀರಂತ ಮುರಳಿ ಸರ್ ಬಗ್ಗೆ ಕೇಳ್ತಿದ್ಯಾ? ಸುಮ್ನೆ ಕೇಳ್ದೆ ಕಣೆ. ಹೌದು, ಕಾಲೇಜಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಆಯ್ತು ಅಂದ್ಯಲ್ಲ, ಅವ್ರೇನು ಮಾಡ್ಲಿಲ್ವಾ? ಆಕ್ಚುಲಿ ಅವ್ರು ತುಂಬ ಫ್ರೆಂಡ್ಲಿ ಅಕ್ಕ, ಬೇರೆ ಲೆಕ್ಚರರ್ಸ್ ತರ ಅಲ್ಲ. ಉಳ್ದೋರೆಲ್ಲ ಇನ್ನು ಕ್ವೆಶನ್ ಪೇಪರು, ಎಕ್ಸಾಮು, ಲೈಫು, ಡಿಸಿಪ್ಲಿನ್ ಅಂತೆಲ್ಲ ಗರ್ಗಸ ಕುಯ್ತಿರ್ತಾರೆ. ಆದ್ರೆ ಇವರು ತುಂಬ ಆರಾಮು. ಏ, ಗರ್ಗಸ ಕುಯ್ಯೋರೆಲ್ಲ ಕೆಟ್ಟವರಲ್ಲ, ಹಾಗೆ ಫ್ರೆಂಡ್ಲಿ ಆಗಿರೋರೆಲ್ಲ ಒಳ್ಳೆಯವರಲ್ಲ, ತಿಳ್ಕೊ. ಮತ್ತೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಮ್ಮ ಮನೆ ಬಗ್ಗೆ ಆಗಲಿ ಅಥವಾ ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಕೇಳಿದ್ರೆ ಪರ್ಸ್ನಲ್ ಆಗಿ ಏನು ಮಾತಾಡಕ್ಕೆ ಹೋಗ್ಬೇಡ. ಯಾಕಕ್ಕ, ಏನಾಯ್ತು? ಯಾಕೆ ಗೀಕೆ ಅಂತೆಲ್ಲ ಕೇಳ್ಬೇಡ, ಎಲ್ಲ ಸೇಫ್ಟಿಗೆ ಹೋಗು, ಫ್ರೆಶ್ ಅಪ್ ಆಗು. ಸರಿ ಅಕ್ಕ. ಗೌರಿ ಅಕ್ಕ, ನೋಡಿ ಗೊಂಬೆಗಳೆಲ್ಲ ಕೊಡ್ಸಿದೀವಿ, ಚೆನ್ನಾಗಿದ್ಯಾ? ಯಾನೇ ಸಂದಕೈತೆ ಸ್ನೇಹ. ಸರಿ ಗೌರಕ್ಕ, ನಾನೊಂಚೂರು ಪೂಜೆಗೆ ರೆಡಿ ಮಾಡ್ಕೊಂಡು ಬರ್ತೀನಿ. ಸರಿ ಸ್ನೇಹ. ಸ್ನೇಹ ಯಾಕೆ ಮೇಷ್ಟ್ರ ಬಗ್ಗೆ ಈಟೊಂದು ವಿಚಾರಿಸ್ತವಳಲ್ಲ? ಅವ್ನ ಕ್ಲಾಸಲ್ಲಿ ಇದ್ನೋ ಏನೋ, ನೀವು ಸರಿಯಾಗಿ ನೋಡಿದೆ ಅವ್ನ ಕಾಲೇಜಲ್ಲೇ ಇಲ್ಲ ಅಂತ ಬಂದಿಲ್ಲಿ ಕೂಗಾಡ್ತಿದ್ದೀರ ಅನ್ಸ್ತಿದ್ದೆ ರೀ. ನಾನೇನು ದಡ್ಡ ನೀನೆ, ಎಲ್ಲ ಕಡೆ ಹುಡುಕಿದ್ದೀನಿ, ಎಲ್ಲರನ್ನು ಕೇಳಿದ್ದೀನಿ, ಅವ್ನ ಕಾಲೇಜಲ್ಲಿ ಇಲ್ಲ. ಈಗೊಂದ್ಸಲ ಫೋನ್ ಟ್ರೈ ಮಾಡ್ರಿ. ಅಷ್ಟು ಬೇಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಯ್ಯೋ ಕೌಸಲ್ಯ, ನನ್ಗ್ಯಾಕೋ ಅವನ ಮಿಸ್ ಹತ್ರನೇ ಹೋಗಿದ್ದಾನೆ ಅಂತ ಅನುಮಾನ ಕಣೆ. ಇಲ್ಲ ರೀ, ನಾವು ಅಷ್ಟೆಲ್ಲ ಹೇಳಿದ್ಮೇಲೆ ಅವನು ಖಂಡಿತ ಆ ಕೆಲಸ ಮಾಡಲ್ಲ.
ನಾನು ಹೋಗಿ ನೋಡಿ ಬರ್ತೀನಿ. ನಾನು ಬರ್ತೀನಿ. ಸರಿ ಬೇಗ ಕಂಬ. ಓ ಹೌದಾ ಪುಟ್ಟಕ್ಕ, ಸರಿ 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 ಬಂದ ಮ್ಯಾಕ್ ಸಿಗುಮ. ಹ್ಮ್ ಮಗಳನ್ನ ನೋಡಕ್ಕೆ ಗಣ್ಣವ್ರು ಬರ್ತಾರೆ ಅನ್ನೋ ವಿಷಯ ಕೇಳಿಸಿ ಆನೆ ಸಂತೋಷ ಆಯ್ತು. ಸರಿ ಪುಟ್ಟಕ್ಕ ಮಾಡ್ತೀನಿ. ವಸು ಬಾಬಾ, ನಾನು ಈಗ ತಾನೆ ಪುಟ್ಟಕ್ಕಂತವ ಫೋನಾಗ ಮಾತಾಡಿದೆ. ಅವ್ರ ಮೊದಲನೇ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರಂತೆ. ಅದು ಯಾವತ್ ಗೊತ್ತಾ, ನಮ್ ಕಂಠಿ ನಿಶ್ಚಿತಾರ್ಥ ದಿವಸನೇಯ. ಅವಳ ಮಗಳಿಗೆ ಒಳ್ಳೇದಾಗತ್ತೆ ಅನ್ನೋ ಖುಷಿನಲ್ಲಿ ಪುಟ್ಟಕ್ಕ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡೆ ಹೋಗವಳಂತೆ. ಏನೋ ಅವಳು ತವ ಮಾತಾಡ್ಬೇಕು ಅಂತ ಅನ್ಸಿ ಫೋನ್ ಮಾಡಿದೆ. ಆಗಿದನ್ನೆಲ್ಲ ಹೇಳಿದ್ರು. ನನಗೂ ಸಂತೋಷನೇಯ. ಆದ್ರೆ ನಮ್ಮನೆ ಇಸಿಸಕ್ಕೆ ಅವ್ರು ಯಾರು ಬರಕ್ ಆಗಕ್ಕಿಲ್ವಲ್ಲ ಅನ್ನೋ ಸಣ್ಣ ಬ್ಯಾಸರ ಆಟೆಯ. ಹೋಗ್ಲಿ ಬಿಡು, ನಿಶ್ಚಿತಾರ್ಥ ಎಲ್ಲ ಮುಗಿದ್ಮ್ಯಾಕೆ ಅವರೆಲ್ಲರೂ ನಮ್ಮನೆಗೆ ಊಟ ಕರೆಯುಮ. ಇವತ್ತೇನಾದ್ರೂ ನಿನ್ನ ಮಗ ಆ ಮೆಸ್ಸಲ್ಲಿ ಇದಾನೆ ಅಂತ ಅನ್ಕೋ. ಕೌಶಲ್ಯ ಹೇಳ್ತಾ ಇದ್ದೀನಿ, ನಿನಗ ಮಗ ಇದ್ದಾನ ಮರ್ತ್ಬಿಡು ನೀನು. ರೀ ನೀವು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡು ಅವನ ಹತ್ರ ಮಾತಾಡ್ರಿ, ಇಲ್ಲಾಂದ್ರೆ ನೀವು ಹೇಳಿದಕ್ಕೆಲ್ಲ ಉಲ್ಟಾನೆ ಮಾಡ್ತಾನ ಅವನು. ಓ ಒಟ್ಟು ಕೊಂಬಂದಿದೆ ಅವನು ಮೈನಲ್ಲಿ, ಅಪ್ಪಂಗೆ ಗೊತ್ತಾಗಲ್ವೇನೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಹಾಗಂತ ಅವನನ್ನ ಇನ್ನೂ ಚಿಕ್ಕ ಹುಡುಗನ ತರ ನಡ್ಸ್ಕೊಳಕ್ ಆಗತ್ತೇನ್ರಿ? ಏಯ್ ಚಿಕ್ಕ ಹುಡುಗಲ್ದ ಇನ್ನೇನೆ ಮತ್ತೆ, ಅವನು ಕಾಲೇಜಿಗೆ ಚಕ್ಕರ್ ಹಾಕಿ ಎಲ್ಲೋ ಹೋಗ್ತಾನೆ ಅಂದ್ರೆ ಸಣ್ಣ ಮಕ್ಕಳಂಗ ಆಡ್ತಿದಾನ ಅವನು. ಒಂದ್ಸಲ ಫೋನ್ ಮಾಡ್ರಿ, ಆ ಮೆಸ್ಸಿಗೆ ಹೋಗೋದಾದ್ರೂ ತಪ್ಪುತ್ತೆ. ಏಯ್ ಕೆಲವು ಕೊಳಕ್ ಜಾಗಕ್ಕೆ ಹೋಗಿ ತೋರಿಸ್ಬೇಕು ಎಷ್ಟು ಕೊಳಕು ಅಂತ. ಬರ ನೀನು ರೀ, ಒಂದ್ ನಿಮಿಷ ಒಂದ್ಸಲ ಫೋನ್ ಮಾಡ್ರಿ. ನೀನು ಸರಿ ಇದೆಯಾ? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಅದ್ ನನ್ನ ಎದುರಿಗೆ ಏನ್ ಕೇಳ್ತೀಯಾ? ಅವನ ಎದುರಿಗೆ ಕೇಳುವಂತೆ, ಡೌಟೇ ಇಲ್ಲ ಮೆಸ್ಸಲ್ಲಿ ಬಿದ್ದಿರ್ತಾನೆ. ರೆಡಿ ಇದಕ್ಲ ಅವನ್ ಇವತ್ತು ನೋಡು ನೋಡು, ಅವನು ಅವನ ಜೀವನದಲ್ಲಿ ಕಂಡಿರಬಾರದು. ಅಣ್ಣ ಯಾರನ್ನೋ ತುಳಿಯಕ್ ಹೊಂಟಿರಂಗ್ ಗೊತ್ತವನಲ್ಲ, ಅವನು ಮುರುಳಿ ಮೇಷ್ಟ್ರ ಅಪ್ಪ ತಾನೆ. ಹ್ಮ್ ಅವನೇ. ಮೊನ್ನೆ ಮೇಷ್ಟ್ರ ಬಾವಿಗೆ ಬಿದ್ದಾಗ ಬಂದು ಒಬ್ಬೆ ಹಾಕೊಂಡು ಸೀದಾ ಹೋದ್ನಲ್ಲ, ಅವನೇ ಅವನು. ಓ ಗಂಡ ಹೆಂಡತಿ ಇಬ್ರುವೆ ಮೆಸ್ತಕ್ಕೆ ಹೋಯ್ತಿರಂಗೈತೆ. ಓ ಈ ಮೇಷ್ಟ್ರು ಪ್ರೀತಿ ಇಸಿಯ ಮನೆಗೂ ಹೇಳಿ ಹೆಣ್ಣು ನೋಡಕ್ ಕಳಿಸಿರ್ಬೇಕು ಕಣಣ. ಅವನೆಲ್ಲವನಂತ ಅವ್ರತವ ಕೇಳೋಣ. ಸಾಹೇಬ್ರೆ ನಮಸ್ತೆ. ನಮಸ್ಕಾರ. ನೀವು ಮುರುಳಿ ಮೇಷ್ಟ್ರ ಅಪ್ಪ ಅಮ್ಮಲೂರ? ಹೌದು. ನೀವು? ನಾವು ನಾವು ಮೇಷ್ಟ್ರ ದೋಸ್ತುಗಳು. ಓ ಹೌದು ಹೌದು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಾವು. ಕ್ಲೋಸ್ ಫ್ರೆಂಡ್ಸ್? ಹಾಗಿದ್ರೆ ನಿಮ್ಗೆ ನಮ್ಮ ಮುರುಳಿ ಎಲ್ಲಿದ್ದಾನೆ ಅಂತ ಗೊತ್ತಿರ್ಬೇಕಲ್ವಾ? ಎಲ್ಲಿದ್ದಾನೆ ನಮ್ಮ ಮುರುಳಿ? ಇದೇನ್ ಲವ್ಲಿ, ನಾವೇ ಇವ್ರನ್ನ ಕೇಳುಮ ಅಂತ ಬಂದ್ರೆ ಇವರೇ ಉಲ್ಟ ಹೊಡಿತವ್ರೆ. ಹೌದು ಮರ. ಅದು ಮುರುಳಿ ಇಟ್ಟೋದ್ಗೆ ಕಾಲೇಜ್ನಾಗೆ ಇರ್ಬೇಕಲ್ವಾ? ಅವನ್ ಅಲ್ಲಿ ಇಲ್ಲಪ್ಪ, ಇವರೇ ಹೋಗಿ ನೋಡ್ಕೊಂಡು ಬಂದ್ರು. ಮಾಡ್ಕೊಂಡು ಬಂದ್ರ? ಇದೇನಣ್ಣ, ಇವ್ರ ಮಗ ಮೇಷ್ಟ್ರ ಆದ್ರೂ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋರೋ ಇಲ್ಲ ಅಂತ ನೋಡಕ್ ಹೋಯ್ತಾರಲ್ಲ, ಹಂಗ ಹೋಯ್ತವ್ರೆ. ನೋಡೋದಕ್ಕೆ ಒಳ್ಳೆ ರೌಡಿಗಳ ತರ ಇದ್ದಾರೆ. ಇವ್ರು ಸಾಹಸ ಮಾಡಿದಾನ ಅವನು, ಇನ್ ಹೇಗೆ ಒಳ್ಳೆ ಬುದ್ಧಿ ಬರಕ್ ಸಾಧ್ಯ? ಹಾಳಾಗೋದ ಈ ಊರಿಗೆ ಬಂದು ಹಾಳಾಗೋದ ನನ್ನ ಮಗ? ಹಲೋ ಏನಮ್ಮ, ಸಾಹೇಬ್ರು ಅಮ್ಮವ್ರು ಅಂತ ಮರ್ಯಾದೆ ಕೊಟ್ರೆ ನಮ್ಗೆ ರೌಡಿ ಅಂತೀಯ? ಮಕ್ಕದ ಮೇಲೆ ಸುರ್ಕ್ ಸುರ್ಕ್ ಅಂತ ಕುರುಪ್ ಹಾಕ್ಬಿಡ್ತೀನಿ. ರೈ ಸುಮ್ಕಿರ್ಲ ಸರೋ, ನಾವು ರೌಡಿಗಳಲ್ಲ ದೋಸ್ತುಗಳು. ಮುರುಳಿ ಈಗ ಕಾಲೇಜ್ನಾಗಿಲ್ವೇ? ಇಲ್ಲ ಅಂತ ಹೇಳಿಲ್ವಾ? ನಡಿಯೆ. ಅಲ್ಲ ಇಲ್ಲ ಅಂತೇಳಿ ಎಲ್ಲಿಗೆ ಹೋಗ್ತಿದ್ದೀರಿ ನೀವು? ಬಾರ ನೀನು. ಅಂದ್ರೆ ಅವನು ಸ್ನೇಹಿತ ಮಾತಾಡಿದ ಮೇಲೆ ಮನೆಗೂ ಹೋಗ್ಲಿಲ್ಲ, ಫೋನ್ಗೂ ಸಿಕ್ತಿಲ್ಲ, ಕಾಲೇಜ್ನಾಗೂ ಇಲ್ಲ. ಹಂಗಾದ್ರೆ ಇನ್ನಿಲ್ಲಣ್ಣ ಹೋಗಿರ್ತಾನೆ. ಅವನ್ ಲೆಟರ್ನಾಗ ಎಲ್ಲಿಗೆ ಬರಕ್ ಹೇಳಿದ್ನೋ ಅಲ್ಲಿಗೆ ಹುಡ್ಕೊಮ್ಮ.
ಬನ್ರಲ್ಲ. ಸರಿ ಅಣ್ಣ, ಈ ಗಾಡಿ ಸ್ಟಾರ್ಟ್ ಮಾಡ್ಲ. ಬಾ ಕಿಶೋರ್. ಏನಪ್ಪ ಇಷ್ಟು ದಿನ ಮನೆಗೆ ಬಾ ಅಂತ ಕರೆದ್ರು ಬರ್ತಾ ಇರಲಿಲ್ಲ, ಏನಿವತ್ತು ವಿಶೇಷವಾಗಿ ಆಸಕ್ತಿ ತೋರಿಸ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಅಮ್ಮ ಅಮ್ಮ ನೋಡಮ್ಮ ಯಾರು ಬಂದಿದ್ದಾರೆ ಅಂತ. ಓ ಕಿಶೋರ ಬಂದೇನಪ್ಪ. ಅಮ್ಮ ಹೇಗಿದ್ದೀರಿ? ನಾ ಸಂಧ್ಯಾ ಕ್ಯೂನಿ, ನೀ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಕಿಶೋರಣ್ಣ ಎಷ್ಟು ದಿವಸ ಆಯ್ತು ಮನೆ ಕಡೆ ಬಂದು? ಮೊದಲೆಲ್ಲ ತಿನ್ನಕ್ ತಗೋ ಬತ್ತಿದ್ದೆ, ಬರೀ ಕೈಯಾಗ ಬಂದಿದ್ಯಾ? ಅಯ್ಯೋ ಮರ್ತೋಯ್ತಮ್ಮ, ಕ್ಷಮಿಸ್ಬಿಡು. ಸುಮ್ಕೆ ತಮಾಸೆ ಮಾಡ್ದೆ. ಕಿಶೋರ ಕುಂತ್ಕಪ್ಪ. ಚಂದ್ರು ನೀನು ಕುಂತ್ಕ. ಅಮ್ಮ ನಾನು ಹೋಗಿ ಫ್ರೆಶಪ್ ಆಗಿ ಬರ್ತೇನೆ. ನಿನ್ ತವ ಒಸಿ ಮಾತಾಡ್ಬೇಕು, ಕುಂತ್ಕ ಆಮೇಲೆ ಹೋಗು. ಸಾನೆ ದಿವಸ ಆದ್ಮೇಲೆ ಕಿಶೋರ್ ನಮ್ಮ ಮನೆಗೆ ಬಂದವನಿ ಅಂತ ಖುಷಿ ಪಡ್ತಿದ್ಯಲ್ವಾ? ಅವನ ಬರೋಕ್ ಕೇಳಿದ್ದೆ ನಾನು. ಹಾ ಕಿಶೋರನ್ನ ನೀನ್ ಬರಕ್ ಹೇಳ್ದಮ್ಮ, ಮತ್ತೆ ಇವ್ನು ನನ್ಗೇನು ಹೇಳಲೇ ಇಲ್ಲ. ಹೌದು ಚಂದ್ರು, ಅಮ್ಮನೇ ಬರಕ್ ಹೇಳಿದ್ದು. ನನ್ನ ಮಗಂತವ ಮಾತಾಡ್ಬೇಕಾರೆ ಅವ್ನ ಬಿಳಿ ಶರ್ಟು ಕರಿ ಕೋಟಿನ ಜೊತೆ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಕಡಪ್ಪ. ಆದ್ರೆ ಇವತ್ತಿನ ಮಾತುಕತೆಗೆ ಒಬ್ಬ ಲಾಯರ್ ಬೇಕಾಗಿತ್ತು, ಆದ್ರೆ ಅದು ನನ್ನ ಮಗ ಆಗಿರ್ಬಾರ್ದಾಗಿತ್ತು, ಅದಕ್ಕೆ ಕಿಶೋರ್ನ ಬರಕ್ ಕೇಳಿ. ಅಮ್ಮ ಏನ್ ಹೇಳ್ತಾ ಇದೆಯಂತ ನನಗೊಂದು ಅರ್ಥ ಆಗ್ತಿಲ್ಲ. ಚಂದ್ರು ನೀನು ವಸುಗೆ ಡಿವೋರ್ಸ್ ಕೊಟ್ಬಿಡ್ಬಿಡು. ಅವಳಿನ್ ಮ್ಯಾಕ್ ಬೇಡ ಕಣ್ಲ, ಅದೇನೋ ನೋಟಿಸು ಗೀಟಿಸು ಕಳಿಸ್ಬೇಕಲ್ಲ, ಅದಕ್ಕೆ ನಾನೇ ಕಿಶೋರ್ನ ಬರಕ್ ಕೇಳಿದೆ. ಮಮ್ಮಿ ಮಮ್ಮಿ ನಾನು ಕೇಳು ಮಮ್ಮಿ ಅಕ್ಕ ಮಮ್ಮಿ ಮಮ್ಮಿ ನನ್ನ ಮಾತು ಹಸಿ ಕೇಳು ಮಮ್ಮಿ, ನನ್ಗೇನು ಆಗಿಲ್ಲ, ಮತ್ತಿದ್ರಾಗ ಸುಮಂದು ಏನೋ ತಪ್ಪಿಲ್ಲ ಮಮ್ಮಿ. ಅಕ್ಕ ನೀನೇ ಸುಮ್ಕೆ ಅವ್ನಿಗೆ ಹಿಂಸೆ ಕೊಡ್ತಿದ್ದೆ ಕಣಕ್ಕ, ಬಿಡಕ್ಕ. ಏನು ಹಿಂಸೆನ? ಅಲ್ಲ ಕಣ್ಲ ಕಾಳಿ, ನೀನ್ ಈಗ್ಲೇ ಹಿಂಗ್ ಮಾತಾಡ್ತಿದ್ಯಾ ಏನ್ ಆಮೇಕೆ? ಅಯ್ಯೋ ಅಯ್ಯೋ ಅಕ್ಕ ನೀನ್ ಎಲ್ಲದಕ್ಕೂ ಏನೇನ ಅರ್ಥ ಮಾಡ್ಕೋಬೇಡ. ಕಾಲೇಜು ಅಂದ್ಮೇಕೆ ಎರಡು ಜಗಳ ನಾಲ್ಕೈದು ಗಾಯ ಇಲ್ದೆ ಪಾಸ್ ಆಗಿ ಆಚೆ ಬಂದ್ರು ಏನ್ ಮಜಾ ಇರ್ತದ ಹೇಳು? ನಿನ್ ಮಗ ಒಳ್ಳೆ ದಾರಿನಾಗೆ ಬರ್ತವನೆ, ಬಿಡಕ್ಕ. ಇಲ್ಲ ಇಲ್ಲ, ನನ್ ಮಗನ್ಗೆ ಹಿಂಗಾಗಕ್ಕೆ ಅವಳೆ ಕಾರಣ ಅಂದ್ಮ್ಯಾಕೆ ಅವಳೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಪಾರ್ಲ ಪುರ್ಸಿ ಹೋಗವ. ಅಕ್ಕ ಅಕ್ಕ ನಿಂತ್ಕೊಳಕ್ಕ, ನೀನ್ ಸುಮ್ಕೆ ಅವ್ರ ತಾವ್ ಕೂಗಾಡಿದ್ರೆ ಏನು ಪ್ರಯೋಜನ ಇಲ್ಲ, ಇದಕ್ಕೆ ಬೇರೆನೆ ದಾರಿ ಐತೆ. ಏನದು ಪುರ್ಸಿ? ನೀ ಇಲ್ಲೇ ನಿಂತ್ಕೊಳ್ಳ ಅಕ್ಕ, ನೀವು ಸಿಬಾಯ್ಲಿ ಹೆಂಗಿದ್ರುವೆ ಪುಟ್ಟಕ್ಕ ಊರ್ನಾಗಿಲ್ಲ. ನೀನ್ ಅವ್ರ ಮನೆ ತಕ್ಕೋಗಿ ನನ್ ಮಗನ್ಗೆ ಹಿಂಗ ಆಗೈತೆ ಅಂತ ಹೇಳು, ಆಗವ್ರು ನಮ್ದೇನು ತೆಪ್ಪೇ ಇಲ್ಲ ಅಂತ ಹೇಳ್ತಾರೆ. ನೀನುವೆ ನಿಮ್ದೇನು ತೆಪ್ಪೇನಿಲ್ಲ, ಇನ್ ಮೇಕಾದ್ರೂ ಹುಷಾರಾಗಿರಮ್ಮ ಅಂತ ಸಮಾಧಾನವಾಗಿ ಮಾತಾಡ್ಬ. ಏನು ಅಗೌ ಓಸಿ ನಾನು ಹೇಳದ್ ಕೇಳಿಸ್ಕೋ, ನೀನ್ ಅವ್ರು ತಾವ್ ಸಮಾಧಾನವಾಗಿ ಮಾತಾಡಿದ್ರೆ ಅವರು ಹಿಂಗೆ ಸಾಕಾಯ್ತಾರೆ. ರಾಜಿ ಜಗಳ ಆಡ್ತಾಳೆ ಅಂತ ಅನ್ಕೊಂಡ್ರೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಲಲ್ಲ ಅಂತ ಈಸ್ಯ ಪುಟ್ಟಕ್ಕನ ಕಿವಿಗೂ ಬೀಳ್ತದೆ. ನಾವ್ ಇದನ್ನೇ ದಾಳವಾಗಿ ಮಡಿಕೊಂಡು ಮುಂದಿನ ಮಾತುಕತೆ ಮಾಡುಮ. ಏನು ನಮ್ಮ ಮಾವ ಸ್ಯಾನೆ ಗುಸ್ಗುಸು ಅಂತ ಮಾತಾಡ್ತಾವನೆ ಅಂದ್ರೆ ನಾವ್ ತಲೆ ತಗ್ಸಿದ್ರೇನೆ ಅವ್ರು ನಮ್ ದಾರಿಗೆ ಬರೋದು ಅಂತೇನಿಲ್ಲ. ಅಕೌ ತಲೆ ತಗ್ಸೋದ್ ಯಾಕೆ ಹೇಳು? ಕಿರೀಟ ತೊಡಸ್ಕೊಳಕ್ಕೆ ಒಪ್ಕೊಳಕ್ಕು ನೀನಲ್ಲೋ ಕೂಗಾಡಿ ನನಗೆ ಸ್ಥಾನ ಸಿಗ್ದಂಗೆ ಮಾಡ್ಬೇಡ. ಸುಮ್ಕೆ ಒಪ್ಕೊಂಡಂಗೆ ಮಾಡಿ ಆಮ್ಯಾಕ್ ನಾನು ಆಟ ತೋರಿಸ್ತೀನಿ. ಕೌ ಏನು ಯೋಚನೆ ಮಾಡ್ತಿದ್ಯಾ? ಆತ್ಬಿಡು ಹೇಳ್ದಂಗೆ ಮಾಡ್ತೀನಿ.
ಆದ್ರೆ ಎಳ್ನೋಳು ಏನಾದ್ರೂ ಕಿರಿಕ್ ಮಾಡಿದ್ರೆ ನಾ ಸುಮ್ ಕಿರಕಿಲ್ಲ ನೋಡು. ಲೆಪ್ಪರ್ಸಿ ಬರ್ಲ ಹೋಗ. ಮಮ್ಮಿ ಈಟೋ ತನಕ ಮಾತಾಡಿ ಸುಮ್ಮನೆ ಆಯ್ತೀರಾ ಅಂದ್ರೆ ಮತ್ತೆ ಬಾ ಹೋಗ್ಬಾ ಅಂತಿದ್ಯಲ್ಲ ಮಮ್ಮಿ. ಹೇಳೋದ್ ಕೇಳುವ ಬಾ ಮಮ್ಮಿ. ಬಾ ಬಾ ಬಾ.